ನಷ್ಟ ಮಾಡೋ ಅವಶ್ಯಕತೆ ಇಲ್ಲ ಈ ಜೀನಿ ಪೌಡರ್ ಬೆಳಗಿನ ಟೈಮ್ ಅಲ್ಲಿ ತಕ್ಷಣ ಪೇಸ್ಟ್ ಮಾಡ್ತಿರೋ ಬಿಡ್ತಿರೋ ಬಾಯಿ ಮುಕ್ಕಳಿಸಿ ಡೈರೆಕ್ಟ್ ಆಗಿ ಕುಡಿದ್ರು ಏನೂ ಆಗಲ್ಲ ಯಾಕಂದ್ರೆ ಕುಡಿದ್ರಿಂದ ಎನರ್ಜಿ ಬರ್ತದೆ ಬೆಳಗ್ಗೆ ಕುಡಿದು ಸಾಯಂಕಾಲ ಬಾಡಿ ಅಲ್ಲಿ ಎನರ್ಜಿ ಇರ್ತದೆ ಕೆಲಸ ಮಾಡಕ್ಕೆ ಉತ್ಸಾಹ ಇರ್ತದೆ ಮುಂದಿನ ಕ್ಷೇತ್ರ ನರಸಿಂಹ ರಾಜ ಇಲ್ಲಿ ತನ್ವೀರ್ ಸೇಠ್ ಕಾಂಗ್ರೆಸ್ನಿಂದ ಅವರೇ ಶಾಸಕರು ಅವರೇ ಅಭ್ಯರ್ಥಿ ಬಿ ಜೆ ಪಿಯಿಂದ ಸಂದೇಶ್ ಸ್ವಾಮಿ ಗಿರಿಧರ್ ಹಾಗೆ ಆರ್ ಎಸ್ ಎಸ್ ಮುಖಂಡರು ಗಿರಿಧರ್ ಇದ್ದಾರೆ ಮತ್ತೊಂದು ಕಡೆ ಜೆ ಡಿ ಎಸ್ನಿಂದ ಅಬ್ದುಲ್ ಅಜೀಜ್ ಎಸ್ ಡಿ ಪಿ ಯಿಂದ ಅಬ್ದುಲ್ ಮಜೀದ್ ಆಪ್ ಇಂದ ಧರ್ಮಶ್ರೀ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಮತಗಳೇ ಭಿನ್ನವಾಗುವ ಕಾಂಗ್ರೆಸ್ ಮತಗಳೇ ಸಪ್ರೇಟ್ ಆಗೋ ಸಾಧ್ಯತೆ ಒಂದು ಕಡೆ ಜೆ ಡಿ ಎಸ್ ಇಂದನೂ ಅಬ್ದುಲ್ ಅಜೀದು ಮತ್ತೊಂದು ಕಡೆ ಎಸ್ ಡಿ ಪಿಯಿಂದ ಅಬ್ದುಲ್ ಮಜೀದು ಮತ್ತೊಂದು ಕಡೆ ಆಪ್ ನೀವಾಗಲೇ ಹೇಳ್ತಾ ಇರ್ತೀರ ಕಂಪ್ಲೀಟ್ ಸರ್ವೇಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅನ್ನು ಬಿಟ್ಟರೆ ಅವರ ಮುಂದಿನ ಆದ್ಯತೆ ಆಪ್ ಕಡೆ ಎಸ್ ಡಿ ಪಿ ಐ ಕೂಡ ಇದೆ ಆಪ್ ಕಡೆ ಒಂದಷ್ಟು ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಏನಾಗಬಹುದು ನರಸಿಂಹರಾಜ ನರಸಿಂಹರಾಜ ಕ್ಷೇತ್ರದಲ್ಲಿ ಅದು ಅಲ್ಪಸಂಖ್ಯಾತರ ಪ್ರಾಬಲ್ಯ ಇರೋಟೀನ್ ನೈನ್ಟಿ ಫೋರ್ ಮಾರುತಿರಾವ್ ಪವಾರ್ ಬಿಜೆಪಿ ಗೆದ್ದದನ್ನ ಬಿಟ್ರೆ ಬಿಟ್ಟರೆ ಇಲ್ಲಿ ಕಾಂಗ್ರೆಸ್ ಅಜಿತ್ ಸೇಠ್ ಮತ್ತೆ ತನ್ವೀರ್ ಸೇಠ್ ಅವ್ರದೇ ನಡೀತಾ ಇದೆ ಅವ್ರದೇ ಪಾರುಪತ್ಯ ಅಲ್ಲಿ ಏನು ಬೇರೆ ಅವ್ರ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಬಟ್ ಇಲ್ಲಿ ಏನಾಗುತ್ತೆ ಕಾಂಗ್ರೆಸ್ ಎಸ್ ಟಿ ಪಿ ಇಲ್ಲಿ ಎದುರಾಳಿ ಯಾರು ಅಂದ್ರೆ ಕಾಂಗ್ರೆಸ್ಗೆ ಬಿಜೆಪಿ ಎದುರಾಳಿ ಕಾಂಗ್ರೆಸ್ ಭಯ ಇರೋದು ಎಸ್ ಟಿ ಪಿ ಮೇಲೆ ಎಸ್ ಟಿ ಪಿ ಏನ್ ಮಾಡ್ಬಿಡುತ್ತೋ ಎಷ್ಟು ಓಟ್ ಕಿತ್ಬಿಡ್ತಾರೋ ಅನ್ನೋ ಲೆಕ್ಕಾಚಾರ ಅವ್ರಿಗೆ ಭಯ ಅವ್ರಿಗೆ ಆತಂಕ ಇದೆ ಎಸ್ ಟಿ ಪಿ ಬಗ್ಗೆ ಆತಂಕ ಇದೆ ಯಾರಿಗೆ ಡಿ ಜೆಡಿಎಸ್ ಸಹ ಅಬ್ದುಲ್ ಅಜೀಜ್ ಕೊಡ್ತಾರೆ ಎಸ್ ಟಿ ಪಿ ಅಬ್ದುಲ್ ಮಜೀದ್ ಕೊಡ್ತಾರೆ ಎ ಪಿ ಧರ್ಮಶಿ ಸಂಗ್ರಾಮ್ ಸಿಂಗ್ ಮಗಳು ಬಹಳ ಸೌಂಡ್ ಇಲ್ಲಿ ಸಂಗ್ರಾಮ್ ಸಿಂಗ್ ಮಗಳು ಬಹಳ ಸೌಂಡ್ ಮಾಡ್ತಾರೆ ಎ ಪಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ನಂಬ್ತಾರೆ ಜಾಸ್ತಿ ಎಸ್ ಟಿ ಪಿ ಇದೆ ಅದನ್ನು ಕೂಡ ಗೆ ಕಂಪೇರ್ ಮಾಡಿದ್ರೆ ಅವ್ರು ಆಪನ್ ನಂಬ್ತಾರೆ ಧರ್ಮಶಿ ತುಂಬಾ ಚೆನ್ನಾಗಿ ಓಡಾಡ್ತಿದ್ದಾರೆ ಅಂಡ್ ಬಿಜೆಪಿಯಿಂದ ಸಂದೇಶ್ ಸ್ವಾಮಿ ಮೇಯರ್ ಆಗಿದವರು ಮತ್ತೆ ಸಂದೇಶ್ ನಾಗರಾಜ್ ಅವರ ಬ್ರದರು ಸಂದೇಶ್ ಸ್ವಾಮಿ ಅವರು ಕಳೆದ ಬಾರಿ ರನ್ನರ್ ಅಪ್ಪು ಅಂಡ್ ಗಿರಿಧರ್ ಅಂತ ಆರ್ ಎಸ್ ಎಸ್ ಮುಖಂಡ ಅವ್ರ ಮೇಲೆ ಅಲ್ಲೇ ಆಗಿತ್ತು ಅವ್ರದ್ದು ಕೂಡ ಎಸ್ ಎಸ್ ಇಲ್ಲಿ ಬಿಜೆಪಿ ಒಂದಷ್ಟು ಓಟ್ ಇದೆ ವೋಟ್ ಬೀಳುತ್ತ ಅಷ್ಟೇ ಅವರು ಆ ಹಿಂದೂಗಳ ಮತ ಪಡೆಯ ಓಟ್ ಆಗುತ್ತಾರೆ ಬಟ್ ಇಲ್ಲಿ ಫೈಟ್ ಏನಿದ್ರು ಅಲ್ಪಸಂಖ್ಯಾತರಲ್ಲೇ ಫೈಟ್ ಆಗುತ್ತೆ ಅಲ್ಪಸಂಖ್ಯಾತರು ಸಮನಾಗಿ ಫೈಟ್ ಮಾಡ್ಬಿಟ್ರೆ ಬಿಜೆಪಿ ಲಾಭ ಲಾಭ ಇದು ಒಂದ್ ಪರ್ಸೆಂಟ್ ಗೆಲ್ಲೋ ಚಾನ್ಸ್ ಎಷ್ಟು ಬಿಜೆಪಿ ನರಸಿಂಹರಾಜ ಬಿಜೆಪಿ ಗೆಲ್ಲುವ ಪರ್ಸೆಂಟೇಜ್ ಯಾಕೆಂದ್ರೆ ಜೆಡಿಎಸ್ ಕಾಂಗ್ರೆಸ್ ಎಸ್ ಟಿ ಪಿ ಓಟ್ ಅನ್ನ ಮುಸ್ಲಿಂ ಅಭ್ಯರ್ಥಿಗಳು ಸಮನಾಗಿ ಹಂಚಿಕೊಂಡರೆ ಈಗ ಧರ್ಮಶ್ರೀ ಬೇರೆ ಬರ್ಬಿಟ್ಟವ್ರು ಸಂಭ್ರಮ ಮಗಳು ಆಕೆ ಹಿಂದೂಗಳ ಓಟ್ನೂ ಕಿತ್ಕತ್ತಾರೆ ಅಲ್ಪಸಂಖ್ಯಾತರು ಎಷ್ಟು ಕೇಳ್ತಾರೆ ನೋಡಬೇಕು ಹೌದು ಆಗ್ತಿದೆ ಮತದಾರರ ಮನವನ್ನ ಮನೆ ನಾನು ಪ್ರತಿ ಮನೆಗೂ ಬ್ರಹಚರನ್ನ ಕೊಟ್ಟೆ ಮತದಾರನ ತಲುಪಿದೆ ತಲುಪಿದ್ದೀರಿ ತಲುಪ್ತವ್ರಿಗೆ ಬೂತಲ್ ಬಂದ್ಬಿಟ್ಟು ಓಟ್ ಹಾಕಬೇಕಲ್ಲ ಹೌದು ಅದ್ ಇಂಪಾರ್ಟೆಂಟ್ ಬಟ್ ನರಸಿಂಹರಾಜದಲ್ಲಿ ಕಾಂಗ್ರೆಸ್ನ ಕಾಯ್ದುಕೊಂಡಿದೆ